ಇನ್ನು ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆಯಲ್ಲಿ ಪುಟರಾಜ್ ಅವರು ಸಿಟಿಂಗ್ ಎಂ ಎಲ್ ಎ ಜೆಡಿಎಸ್ ಇಂದ ಅವರೇ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಘೋಷಣೆ ಕೂಡ ಆಗಿದೆ ಮಾಜಿ ಮಂತ್ರಿ ಕೂಡ ಹೌದು ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ರವೀಂದ್ರ ಟಿಕೆಟ್ ಕೇಳ್ತಿದ್ದಾರೆ ಘೋಷಣೆ ಆಗ್ಬೇಕು ಇನ್ನು ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ನೋಡ್ಬೇಕು ಇನ್ನು ಇನ್ನು ರೈತ ಸಂಘದಿಂದ ದರ್ಶನ್ ಪುಟ್ಟಣಿ ಅವರು ಈಗಾಗಲೇ ಬಂದು ಕಂಟೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ ಪ್ರಚಾರ ಮಾಡ್ತಿದ್ದಾರೆ ಈಗ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ ಇನ್ನು ಬಿಜೆಪಿಯಿಂದ ಡಾಕ್ಟರ್ ಇಂದ್ರೇಶ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಈಗಾಗಲೇ ಕೊಡ್ತಾರೆ ಓಡಾಡ್ತಿದ್ದಾರೆ ಸೊ ಪಿಯಿಂದ ಇಂದ್ರೇಶ್ ಜೆಡಿಎಸ್ ಇಂದ ಪುಟ್ಟರಾಜು ಕಾಂಗ್ರೆಸ್ ರೈತ ಸಂಘ ಒಂದಾದ್ರೆ ದರ್ಶನ್ ಪುಟ್ಟಣಯ್ಯ ಸೊ ಈ ತರ ಸಿನಾರಿಯ ಇದೆ ಸೊ ಮೇಲುಕೋಟೆಯಲ್ಲಿ ಪುಟ್ಟರಾಜು ಪ್ರಾಬಲ್ಯ ಮೆರೀತಾರೆ ಈಗಲೂ ಮತ್ತೆ ಮೇಲುಕೋಟೆಯಲ್ಲಿ ಪುಟ್ಟರಾಜು ಪ್ರಾಬಲ್ಯ ಅಂದ್ರೆ ಪುಟ್ಟರಾಜು ವರ್ಸಸ್ ಇನ್ನೊಬ್ಬರು ದರ್ಶನ್ ಪುಟ್ಟಣಯ ಆದ್ರೆ ದಿನ ಟಫ್ ಪುಟ್ರಾಜು ಗೆದ್ಕೊಂಡಿರು ಕಳೆದ ಬಾರಿ ಅವ್ರ ತಂದೆ ಪುಟ್ಟಣ ಎಸ ಅನುಕಂಪ ಕೂಡ ಪುಟ್ಟರಾಜು ವರ್ಕ್ ಆಗಿರ್ಲಿಲ್ಲ ಲೀಡರ್ ಗೆದ್ದಿದ್ರು ಈ ಬಾರಿ ಏನಾಗ್ತದೆ ಇಂದ್ರೇಶ್ ಸಪ್ರೇಟ್ ಕಂಟೆಸ್ಟ್ ಮಾಡಿದಾರೆ ಕಾಂಗ್ರೆಸ್ ಸಪ್ರೇಟ್ ಕಂಟೆಸ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ ಪುಟ್ರಾಜು ವಿರೋಧಿ ಮತ ಸ್ಲಿಟ್ ಆಗುತ್ತೆ ಪುಟರಾಜುಗೆ ಕಳೆದ ಬಾರಿ ಲಿಂಗಾಯತರು ಸಹ ಓಟ್ ಹಾಕಿರೋ ಲಿಂಗಾಯತರು ಒಂದು ಇಪ್ಪತ್ತೈದ್ ಮೂವತ್ತು ಸಾವಿರ ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ ಅಂತ ವೋಟ್ ಹಾಕಿರ್ತಾರೆ ಅವ್ರಿಗೆ ಇಂದ್ರೇಶ್ ಕಂಟೆಸ್ಟ್ ಮಾಡ್ತಿರೋದ್ರಿಂದ ಏನಾಗುತ್ತೆ ಆ ಓಟು ಲಿಂಗ್ ಒಂದಷ್ಟು ಬೇರೆ ಬೇರೆ ಸಮುದಾಯದ ಮತಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಜೆಡಿಎಸ್ ರೈತ ಸಂಘದ ಮತಗಳನ್ನು ಕೂಡ ಪಡಿತಾರೆ ಪುಟರಾಜು ಸ್ಟ್ರಾಂಗ್ ಸ್ಟಿಲ್ ದರ್ಶನ್ ಪುಟ್ಟಣೆ ನಾನು ಹಣ ಹಂಚಲ್ಲ ಗುಣ ಹಂಚುತ್ತೇನೆ ನಾನು ಸ್ವಚ್ಛ ರಾಜಕಾರಣ ಮಾಡ್ತೀನಿ ಅಂತ ಹೋಗ್ತಾವ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೋದು ಹಣ ಹಂಚಲ್ಲ ಗುಣ ಹಂಚುತ್ತೀನಿ ಒಳ್ಳೆ ರೀತಿಲಿ ಕೇಳ್ತೀನಿ ಅಂತಂದ್ರೆ ಕಷ್ಟ ಇವನ್ ಜನ ಇಲ್ಲಿ ಅಕಸ್ಮಾತ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಹಾಕಿ ಬಿಜೆಪಿ ಕೇಳಿಸಿದಾರೆ ಅವಾಗ ನಾಲ್ಕು ಜನ ಅಭ್ಯರ್ಥಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೊತೆಗೆ ದಶಮ ಪ್ರಣಯ ಆದ್ರೆ ಅವಾಗ ಯಾರಿಗೆ ಪಾಸಿಟಿವ್ ಆಗ್ಬಹುದು ದಶಮಿಗೆ ಸ್ವಲ್ಪ ಜೆಡಿಎಸ್ ಓಟ್ ಕೇಳಬೇಕು ಸದ್ಯಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದಶಮ್ ಪ್ರಣಯ ಆಗಿದೆ ಅಲ್ಲ ಕಾಂಗ್ರೆಸ್ ಕಂಟೆಸ್ಟ್ ಮಾಡೋದು ಮೈನಸ್ ಆಗುತ್ತಲ್ಲ ಯತ್ಲಾ ಕಡೆಯಿಂದ ಲೆಕ್ಕ ಹಾಕ ಬಂದ್ರು ಪುಟರಾಜು ಮುನ್ನಡೆ ಎಂಗ್ ಕಡೆಯಿಂದ ಹೆಂಗಾರ ಹೋಗಿ ಇಂದ್ರೇಶ್ ಯಾಕೆಂದ್ರೆ ದಶನ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗ್ಬಿಟ್ರೆ ಲಿಂಗಾಯತ ಅವ್ರ್ ಗೊತ್ತಲ್ಲ ಅಂದ್ರೆ ಬಿಜೆಪಿ ಫೇವರ್ಡ್ ಇರೋರು ಹಾಕ್ತಾರೆ ಇಂದ್ರೇಶ್ ಕಂಟೆಸ್ಟ್ ಮಾಡ್ತಿರೋ ಕಣ ಇಂದ್ರೇಶ್ ಲಿಂಗಾಯತ ಅವ್ರದೊಂದಷ್ಟು ಮತ ಎಲ್ಲ ಸೇರ್ಕೊಂಡು ಅವ್ರ ಮೂವತ್ ನಲ್ವತ್ ಸಾವಿರ ಅಂತ ಬರ್ದಿಟ್ಕೊಂಡವ್ರೆ ನಲ್ವತ್ ಸಾವಿರ ಆಯ್ತು ಐವತ್ ಸಾವಿರ ಆಯ್ತು ದಶನ್ ದುಡ್ಡಲ್ಲ ನಾನ್ ಹಂಚಿನಿ ಅದು ನಂಗೆ ಬರ್ತದೆ ಬರ್ದಿಟ್ಕೊಂಡು ಕೂತವರೆ ಪೇಪರ್ ಮೇಲೆ ಬರ್ಕೊಳ್ಳೋದೆಲ್ಲ ಗ್ಯಾರಂಟಿ ಇಲ್ಲ ಬ್ಯಾಲೆಟ್ ಬಟ್ ಪುಟ್ಟರಾಜು ಯಾವ ಕೋನದಲ್ಲಿ ನೋಡಿದರು ಅತ್ಲ ಕಡೆ ನೀವು ಕೆಆರ್ ಎಸ್ ಕಡೆ ನೋಡಿ ಇತ್ಲ ಕಡೆ ಮಂಡ್ಯದಿಂದ ಕಡೆ ನೋಡಿ ಎಲ್ಲಿಂದ ನೋಡಿದ್ರು ಮೇಲ್ಕೋಟೆಯಲ್ಲಿ ಪುಟರಾಜು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪುಟ್ಟರಾಜು ಒಂದ್ ಸ್ವಲ್ಪ ಸೇಫ್ ಗೇಮ್ ಮಾಡ್ತಾವ್ರೆ ಇಡೀ ಜಿಲ್ಲೆಗೆ ನಾಯಕ ಆಗ್ಬೇಕು ಅಂತ ಹೊಟ್ಟಿದ್ರು ಸದ್ಯ ಕಿರ್ಲಿಪ್ ಮೇಲ್ಕೋಟೆಗೆ ಮುಂದ್ ನೋಡೋಣ ಅಂತ ಮೇಲ್ಕೋಟೆ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಅಹ್ ಪುಟ್ಟರಾಜು ಮೇಲ್ಕೋಟೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ ನಮ್ಮ ಕರ್ನಾಟಕ ವಿ ಫೆಬ್ರವರಿ ಟ್ರೆಂಡ್ ಅಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಇಂದ್ರೇಶ್ ಗಿಂತ ಪುಟ್ಟರಾಜು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ